ಕೊನೆಗೂ ವಿಜಯ ಪತಾಕೆ ಬಿಜೆಪಿ ತೆಗೆಗೆ ಬಂದಿರತಕ್ಕಂಥದ್ದು ದಿವಂಗತ ಸುರೇಶ್ ಅಂಗಡಿ ಅವರ ಪುತ್ರಿ ಶ್ರದ್ಧ ಅಂಗಡಿ ಅವರು ಸ್ವತಃ ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸೋಣ. ನಮ್ಮ ಬೆಳಗಾವಿಯ ಜನತೆ ನಮ್ಮ ಕೈ ಮತ್ತು ಇದು ಸಲ ನಮ್ಮ ಕೈ ಹಿಡಿದ್ರು. ಸತತ ನಾಲ್ಕು ಬಾರಿ ಅವ್ರು ನಮ್ಮ ತಂದೆಯನ್ನು ಕೆಲಸ ಮಾಡಿದ್ರು, ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿತ್ತು. ಮೋದಿಜಿ ಮತ್ತು ಯಡಿಯೂರಪ್ಪನವರು ಕೂಡ ಸಾಕಷ್ಟು ಕೆಲಸ ಮಾಡಿದ್ರು. ಸೊ ಅದಕ್ಕೆ ಅದನ್ನೆಲ್ಲ ನೋಡಿ ನಮಗೆ ಮತ್ತು ಆಶೀರ್ವಾದ ಮಾಡಿದ್ದಕ್ಕೆ ನಾವು ಯಾವತ್ತೂ ಅವ್ರ ಜೊತೆ ಇರ್ತೀವಿ, ಯಾವತ್ತೂ ಕೃತಜ್ಞರಾಗಿರ್ತೀವಿ ಅಂತ ಇವತ್ತು ನಾನು ಹೇಳಕ್ ಬಯಸ್ತೀನಿ. ಕಳೆದ 20 ವರ್ಷಗಳಿಂದ ನಮ್ಮ ತಂದೆಯವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟಿದ್ರು ಬೆಳಗಾಂ ಕ್ಷೇತ್ರಕ್ಕೆ. ಈ ಇದರಲ್ಲಿ ನಮ್ಮ ತಾಯಿಗೊಂದು ಆರಿಸಿಕೊಟ್ಟು ಅವ್ರು ನಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಅವ್ರ ಮುಂದೆ ಅವ್ರ ಏನೇನು ಕನಸುಗಳಿದ್ದು ನಮ್ಮ ತಂದೆಯವರು ಅದನ್ನೆಲ್ಲ ಪೂರೈಸ್ತಾರಂತೇಳಿ ನಾವೊಂದು ವಿಶ್ವಾಸ ಕೊಡ್ತೇವೆ ಎಲ್ಲ ಮತದಾರರಿಗೆ. ಸಾಕಷ್ಟು ಪ್ರಯತ್ನ ಪಟ್ಟಿದ್ರಿ, ರಾಜಕೀಯ ನಾಯಕರು ನಿಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಎಲ್ಲರೂ ಇದ್ರು ಮೇಡಮ್, ಎಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೇವೆ. ಸೆಂಟ್ರಲ್ ಲೀಡರ್ಸ್ಗಾಗಲಿ ಸ್ಟೇಟ್ ಲೀಡರ್ಸ್ಗಾಗಲಿ ಎಲ್ಲರಿಗೂ ಒಂದು ಧನ್ಯವಾದ ಹೇಳಿ ಅವರೆಲ್ಲ ನಮ್ಮ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಮ್ಮ ತಂದೆ ಇಲ್ಲ ಕರೆ ಅವರೆಲ್ಲರೂ ನಮ್ಮ ಜೊತೆಗೆ ನಿಂತು ನಮ್ಮ ತಾಯಿಯನ್ನು ಆರಿಸಿಕೊಟ್ಟಿದ್ದಾರೆ. ಮೇಡಮ್, ಈಗ ಅಭ್ಯರ್ಥಿ ಆದಂತಹ ಮಂಗಳ ಅಂಗಡಿ ಅವರಿದ್ದಾರೆ, ಮೇಡಮ್ ಏನಿದ್ರಿ ಗೆಲುವಿನ ಬಗ್ಗೆ? ಗೆಲುವಿಗೆ ಖುಷಿಯಾಗಿದೆ, ಅಷ್ಟೇ ದುಃಖ ಆಗ್ತಿದೆ ಸರ್ ಕಳ್ಕೊಂಡು. ಎಲ್ಲ ಬಿಜೆಪಿ ನಾಯಕರಿಗಾಯ್ತು, ಪ್ರೈಮ್ ಮಿನಿಸ್ಟರ್ಗಾಯ್ತು, ನರೇಂದ್ರ ಮೋದಿಜಿ ಅವರಿಗಾಯ್ತು, ಯಡಿಯೂರಪ್ಪನವರಿಗಾಯ್ತು, ಎಲ್ಲ ಮಂತ್ರಿಗಳಿಗಾಯ್ತು, ಎಲ್ಲ ಶಾಸಕರಿಗೆ, ಎಲ್ಲರಿಗೂ ನಮಗೆ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಎಲ್ಲರಿಗೂ ಮೊದಲ ಧನ್ಯವಾದಗಳು ಹೇಳ್ತೇನೆ. ಮತ್ತೆ ಎಲ್ಲ ಜಿಲ್ಲೆಯ ಕಾರ್ಯಕರ್ತರು, ಮತದಾರ ಬಂಧುಗಳು, ಪರೋಕ್ಷವಾಗಿ ಕೆಲಸ ಮಾಡಿದವರಿಗೆ, ಪರೋಕ್ಷವಾಗಿ ಮಾಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಅವ್ರಿಗೆ ಹೇಳೋದು. ಇದು ಗೆಲುವಿನ ಅಭ್ಯರ್ಥಿ ಮಂಗಳ ಅಂಗಡಿ ಅವರು ಮಾತು. ಮತದಾರರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಅನ್ನೋ ಮಾತುಗಳನ್ನ ಅಭ್ಯರ್ಥಿ ಹೇಳ್ತಕ್ಕಂಥದ್ದು. ಕ್ಯಾಮರಾಮನ್ ವಿನಯ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ.